ಸೊ ಈ ವಿಡಿಯೋ ಮಾಡುವಾಗ 11:20 ಆಯಿತು ಗೈಸ್. ನನಗೆ ಆ್ಯಕ್ಚುಲ್ 12 ಒಳಗಡೆ ಮಲಗಬೇಕು. ನಾನು ನನ್ನ ಸ್ಪೀಡನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಮ್ಯಾಪಿಂಗ್ ಯೂಸರ್ ಫೈಲ್ಸ್ ಟು ಡಿಸ್ಕ್ ಸ್ಟೋರೇಜ್. ಸೊ ಒಂದು ಯೂಸರ್ ಇದು ಒಂದು ಚಿಕ್ಕ ಫೈಲ್ ನಾವು ಈಗ ಕ್ಲೌಡಲ್ಲಿ ಎಲ್ಲಾದರೂ ಸೇವ್ ಮಾಡ್ತೀವಲ್ಲ, ಸರ್ವರ್ ತನಕ ಹೇಗೆ ಹೋಗ್ತದೆ ಅಂತ ನೋಡುವ. ಯೂಸರ್ ಏನು ಮಾಡ್ತಾನೆ, ಒಂದು ಫೈಲಿಗೆ ಯೂಸರ್ ಮತ್ತು ಫೈಲ್ ಓಕೆ ಅದನ್ನು ಇಲ್ಲಿ ನೋಡುವ. ಫೈಲ್ಸ್ ಆರ್ ಕ್ರಿಯೇಟೆಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ಯೂಸರ್ ಆ್ಯಂಡ್ ಅಪ್ಲಿಕೇಶನ್. ಫೈಲ್ ಇಸ್ ಕ್ರಿಯೇಟೆಡ್ ಬೈ ಯೂಸರ್ ಆ್ಯಂಡ್ ಮ್ಯಾನೇಜ್ಡ್ ಬೈ ಅಪ್ಲಿಕೇಶನ್. ದೀಸ್ ಫೈಲ್ಸ್ ರಿಸೈಡ್ ಇನ್ ಫೈಲ್ ಸಿಸ್ಟಮ್. ಈ ಫೈಲ್ ಏನಾಗ್ತದೆ ಅಂದರೆ ಫೈಲ್ ಸಿಸ್ಟಮಲ್ಲಿ ಉಳಿತದೆ. ಸೊ ಫೈಲ್ ಸಿಸ್ಟಮ್ ಆರ್ ಮ್ಯಾಪ್ ಟು ಫೈಲ್ ಸಿಸ್ಟಮ್ ಬ್ಲಾಕ್. ಫೈಲ್ ಸಿಸ್ಟಮ್ ಏನು ಮಾಡ್ತದೆ, ಫೈಲ್ ಸಿಸ್ಟಮ್ ಬ್ಲಾಕಿಗೆ ಮ್ಯಾಪ್ ಆಗಿರ್ತದೆ. ಫೈಲ್ ಸಿಸ್ಟಮ್ ಬ್ಲಾಕ್ಡ್ ಆರ್ ಮ್ಯಾಚಡ್ ಟು LVM ಲಾಜಿಕಲ್ ಎಕ್ಸ್ಟೆಂಟ್. LVM ಅಂದರೆ ಲಾಜಿಕಲ್ ವಾಲ್ಯೂಮ್ ಮ್ಯಾನೇಜರ್. LVM ಅಂದರೆ ಅದರದ್ದು ಲಾಜಿಕಲ್ ಎಕ್ಸ್ಟೆಂಟ್ ಅಂದ ಮ್ಯಾಪ್ ಇರ್ತದೆ. ನಂತರ LVM ಲಾಜಿಕಲ್ ಎಕ್ಸ್ಟೆಂಟ್ ಇಸ್ ಅ ಮ್ಯಾಪ್ ಟು ಡಿಸ್ಕ್ ಫಿಸಿಕಲ್ ಎಕ್ಸ್ಟೆಂಟ್, ಮತ್ತು ಡಿಸ್ಕ್ ಫಿಸಿಕಲ್ ಎಕ್ಸ್ಟೆಂಟ್ ಇಸ್ ಅ ಮ್ಯಾಪ್ ಟು ಡಿಸ್ಕ್ ಸೆಕ್ಟರ್. ನಾನು ಇದೇ ರೀತಿ ಬಯಟ್ ಮಾಡಿದ್ದೇನೆ, ನಾನು ಇದರ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಸೊ ಫೈನಲ್ ನಾನು ಎಂತ ಅಂದ್ಕೊಂಡೆ ಅಂದರೆ ಯೂಸರ್ ಏನು ಮಾಡ್ತಾನೆ, ಕಂಪ್ಯೂಟರ್ಲಿ ಟಾಸ್ಕ್ ಅದು ಡಿಸ್ಕ್ ಸೆಕ್ಟರ್ ತನಕ ಬರುವ ಪ್ರೋಸೆಸನ್ನು ಈ ಡಯಾಗ್ರಾಮ್ ಇಂಪಾರ್ಟೆಂಟ್ ಮತ್ತು ಅದನ್ನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು. ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಮ್ಯಾಪಿಂಗ್. ಆ್ಯಕ್ಚುಲಿ ನಂಗೆ ಇದ್ರ ನಾನು ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಬ್ರೀಫಲ್ಲಿ ನಿಮಗೆ ಎಷ್ಟು ವ್ಯಾಲ್ಯೂಯಬಲ್ ಉಂಟು ಅಷ್ಟು ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದ್ರು ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ.